ದೇವರ ಒಂದು ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ದಿನ ಲೈಫ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಜೀವಿತ ಕುರಿತಾದಂತ ವಿಚಾರನ ಈ ದಿನ ನಾವು ನೋಡುವಂತವರಾಗಿರುವಂತವರಾಗಿದ್ದೀವಿ. ಆಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ಕ್ಲಾಸ್ ನಲ್ಲಿ ನಾವು ನೋಡಿದಂತ ಆ ಒಂದು ಪ್ಯಾರನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ದಿನ ನಾವು ಸ್ಟಡಿ ಮಾಡುವಂತವರಾಗಿರೋಣ. ಪೇಜ್ ನಂಬರ್ ಕ್ರಿಸ್ತನ ಜೀವಿತ ಭಾಗ ಒಂದು, ಪುಟ ಸಂಖ್ಯೆ 135, ಆ ಕೊನೆ ಪ್ಯಾರ ಬರುತ್ತಲ್ಲ, ಶಾರೀರಿಕ ಸಂಬಂಧದ ಎದುರೆದೆಯರಾದ ಆ ಒಂದು ಪ್ಯಾರನ್ನ ನಾವು ಓದುವಂತವರಾಗಿರೋಣ. ಈ ಒಂದು ಪ್ಯಾರನ್ನ ಅಮೃತ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್. ಶಾರೀರಿಕ ಸಂಬಂಧದ ಇಸ್ರೈಲರಿಗಾದ ಈ ಅನುಭವಕ್ಕೆ ಇರುವ ಹೋಲಿಕೆಗಳನ್ನು ಹುಡುಕಬೇಕಾಗಿ ಬರುತ್ತದೆ, ಮತ್ತು ಹಾಗೆ ಮಾಡಿದ್ದಲ್ಲಿ ಇದಕ್ಕೆ ಸಮನಾದವುಗಳು ನಿಜರೂಪದ ಇಸ್ರೈಲರಲ್ಲಿ, ಅಂದರೆ ಹೆಸರಿಗಾಗಿರುವ ಆತ್ಮಿಕ ಇಸ್ರೈಲರಲ್ಲಿ ಇರುವುದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ತನ್ನ ಎರಡನೆಯ ಬರುವಿಕೆಯಲ್ಲಿ ನಮ್ಮ ಕರ್ತನು ಬಂದು ತೋರಿಕೆಗೆ ತನ್ನ ಜನರಂತಿರುವ ಕ್ರೈಸ್ತ ಸಮುದಾಯಕ್ಕೆ ಪ್ರತ್ಯಕ್ಷಪಡಿಸಿಕೊಳ್ಳುವನು, ಮತ್ತು ಪ್ರವಾದಿಗಳ ನುಡಿಗನುಸಾರವಾಗಿ ಆತನು ಮತ್ತೆ ತಿರಸ್ಕೃತನಾಗುವನು. ಆದರೆ ಎಲ್ಲರಿಂದಲೂ ಅಲ್ಲ. ಯಹೂದ್ಯದಲ್ಲಿ ಕೆಲವರು ಆತನನ್ನು ಸ್ವೀಕರಿಸಿ ಆತನ ಹೆಜ್ಜೆಯ ಜಾಡನ್ನು ಅನುಸರಿಸಲು ಸಿದ್ಧರಿದ್ದಂತೆಯೇ ಈ ದಿನಗಳಲ್ಲಿಯೂ ಈ ಮುಂದಿನ ಮಾತುಗಳು ಅನ್ವಯವಾಗುವ ಕೆಲವರು ಇರುವರು. ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿಗಳು ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ಈಗ ಕರ್ತನನ್ನು ಅಂಗೀಕರಿಸುತ್ತಿರುವ ಆತ್ಮಿಕ ಮನೆತನದವರು ನಿಗದಿತ ಕಾಲದಲ್ಲಿ ಒಂದು ವಿಶೇಷವಾದ ಆಶೀರ್ವಾದವನ್ನು, ಅಂದರೆ ನಿಜರೂಪದ ಪಂಚಶತ್ತಮ ದಿನದ ಆಶೀರ್ವಾದವನ್ನು ಪಡೆಯುವರು. ಅದು ಅವರಿಗೆ ದೊರೆಯುವ ಪ್ರಭಾವ ಮಹಿಮೆಗಳು. ಈ ಸುವಾರ್ತಾ ಯುಗದಲ್ಲಿರುವ ಗೋಧಿ ಕಾಳುಗಳೆಂಬ ವರ್ಗಕ್ಕೆ ಸೇರಿದವರು ಶೀಘ್ರವಾಗಿ ಆಶೀರ್ವದಿಸಲ್ಪಟ್ಟು ಮಾರ್ಪಾಡು ಹೊಂದಿ ಅವರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಮತ್ತಾಯ 13:43. ಹೀಗೆ ಕರ್ತನು ಶಾರೀರಿಕ ಹಾಗೂ ಆತ್ಮಿಕ ಇಸ್ರೇಲರ ಮನೆತನದವರಲ್ಲಿಬ್ಬರು ಎಡವುವ ಕಲ್ಲಾಗುವನು. ಆದರೆ ಕೆಲವರಿಗೆ, ಅಂದರೆ ನಂಬಿಕಸ್ಥರಾದ ಪ್ರತಿಯೊಬ್ಬರಿಗೂ ಆಶೀರ್ವದಿಸುವವನಾಗುವನು. ಅವರು ಖಚಿತವಾಗಿ ಆಯಲ್ಪಟ್ಟವರು. ಆತನ ದೇಹದ ಅಂಗಗಳು ಆತನ ಮದಲಗಿತ್ತಿಯೂ ಆಗುವರು. ಈಗಿನ ಕಾಲದಲ್ಲಿ ಅವರು ಅಭಿಷೇಕ ಹೊಂದುವುದರಲ್ಲಿಯೂ ಬಾಧೆಯನ್ನು ಅನುಭವಿಸುವುದರಲ್ಲಿಯೂ ಆತನಿಗೆ ಜೊತೆಗಾರರಾಗುವುದು ಮಾತ್ರವಲ್ಲದೆ ಮುಂದೆ ಬರುವ ಕಾಲದಲ್ಲಿನ ಮಹಿಮೆಯಲ್ಲಿಯೂ, ಅಂದರೆ ಭೂಲೋಕದ ಎಲ್ಲ ಕುಲಗಳನ್ನು ಅವರು ಇಚ್ಛಿಸಿದಲ್ಲಿ ದೇವರ ವಿಷಯವಾದ ಪರಿಜ್ಞಾನ ಹೊಂದಿ ದೇವಾನುಗ್ರಹಕ್ಕೆ ಹಿಂದಿರುಗುವ ಸದಾವಕಾಶವನ್ನು ಪಡೆದು ಆಶೀರ್ವದಿಸಲ್ಪಡುವ ಕಾರ್ಯದಲ್ಲಿಯೂ ಆತನಿಗೆ ಜೊತೆಗಾರರಾಗುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮುಖ್ಯವಾಗಿ ಈ ಒಂದು ದಿನ ನಾವು ನೋಡಬೇಕಾಗಿರೋ ಒಂದು ಪಾಠದ ವಿಷಯನೇ ಏನು ಅಂತ ನಾವು ನೋಡ್ಬೇಕಾದ್ರೆ, ಮನುಷ್ಯರನ್ನು ಇಡುವ ಬೆಸ್ತರು. ಆ ಒಂದು ಪಾಠಕ್ಕೆ ಹೋಗಕ್ಕಿಂತ ಮುಂಚಿತವಾಗಿನೇ ನಾನು ನಿಮಗೆ ಕಳೆದ ವಾರದಲ್ಲಿ ತಗೊಂಡಿರುವಂತ ಒಂದು ಪಾಠನೇ ಇದರ ಸಂಬಂಧಪಟ್ಟಂತ ಒಂದು ವಿಚಾರ. ಈ ಒಂದು ಪುಟ ಸಂಖ್ಯೆ ನಾವು ನೋಡ್ತೀವಿ. ಈ ಎಲ್ರಿಗೂ ಪ್ರೆಸೆಂಟೇಷನ್ ಕಾಣಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರು ತನ್ನ ಶಿಷ್ಯಂದಿರನ್ನ ಆರಿಸಿ ತೆಗೆದುಕೊಂಡು ಅವರು ಮನುಷ್ಯರನ್ನು ಇಡುವಂತ ಬೆಸ್ತರನ್ನಾಗಿ ಮಾಡೋಕ್ಕಿಂತ ಮುಂಚಿತವಾಗಿನೇ ಆತ್ಮೀಯರೇ ಅವರನ್ನು ಸಂಪೂರ್ಣವಾಗಿ ದೇವರ ಒಂದು ಪ್ರೇರೇಪಣೆಯಿಂದಲೇ ಆರಿಸಿ ಅವ್ರನ್ನ ತೆಗೆದು ಅವರು ಶಿಷ್ಯಂದಿರನ್ನಾಗಿ ಅಪೊಸ್ತಲರನ್ನಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಇಡೀ ರಾತ್ರಿ ಒಂದು ಪ್ರಾರ್ಥನೆ ಮಾಡಿದ್ರು ಅನ್ನೋ ಒಂದು ಸಂಗತಿನ ನಾವು ನೋಡ್ತೀವಿ. ಯಾಕೆ ಇಷ್ಟೊಂದು ಒತ್ತಾಯ ಪೂರ್ವಕವಾಗಿ ಕ್ರಿಸ್ತರು ನಡೆಸಿದ್ರು ಅಂತಂದ್ರೆ, ಇದು ಒಂದು ವಿಶೇಷವಾದಂತ ಒಂದು ಸಂಗತಿಯಾಗಿತ್ತು ಆತ್ಮೀಯರೇ. ಅದು ಅಲ್ಲದಂತೆ ಈ ಒಂದು ತಲೆ ಮತ್ತೆ ಅಂಗಾಂಗಗಳು ಯಾವ ರೀತಿ ತುಂಬಾ ಬಲ ಉಳ್ಳವರಾಗಿರ್ಬೇಕು ಅಂತಂದ್ರೆ, ನೆಕ್ಸ್ಟ್ ಯೇಸು ಕ್ರಿಸ್ತರು ಬಿಟ್ಟು ಆದ ಮೇಲೆ ಈ 12 ಜನರ ಕೈಯಲ್ಲೇನೆ
ಯೇಸು ಕ್ರಿಸ್ತನ ಸಂಪೂರ್ಣ ಯೋಜನೆಯನ್ನು ಕೂಡ ಇವರ ಮೇಲೆ ಅವಲಂಬಿಸಿಕೊಂಡಿರೋದ್ರಿಂದ ಯೇಸು ಕ್ರಿಸ್ತರು ಇವ್ರನ್ನ ತುಂಬಾ ವಿಶೇಷವಾಗಿ ತುಂಬಾ ಶಾರೀರಿಕವಾದಂತ ಆತ್ಮೀಕವಾದಂತ ಸಂಬಂಧಪಟ್ಟಂತ ಈ ಇಸ್ರೇಲ್ನಲ್ಲಿ ಇದ್ದಂತ ಈ ಒಂದು ಭಿನ್ನಾಭಿಪ್ರಾಯಗಳನ್ನ ಮಾಡಿ ಅವರು ಮಾಡಿರುವಂತ ಸಂಗತಿನ ನಾವು ಕೂಲಂಕುಷವಾಗಿ ನಾವು ಇರುವಂತ ಪ್ರಾರದಲ್ಲಿ ನಾವು ನೋಡ್ಬೋದು. ನೋಡಿ, ಇವಾಗ ನಾವು ಮತ್ತೆ ಟಾಪಿಕ್ ನಾವು ಬಂದ್ಬಿಡೋಣ. ನಾವು ಕಳೆದ ವಾರ ನಾವು ಅಂತ ನಾವು ನೋಡ್ಬೇಕಾದ್ರೆ ಪೇಜ್ ನಂಬರ್ 137 ಕೊನೆಯ ಪ್ಯಾರ ಅದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಈ ದಿನ ಮೀಟಿಂಗ್ನ. ನೂರಾ 137 ಪುಟ ಸಂಖ್ಯೆ ಲಾಸ್ಟ್ ಪ್ಯಾರ. ಅಮೃತ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ ಬ್ರದರ್, ಅದು ಪ್ರಾಕೃತ ಮನುಷ್ಯನು ಅಂತ ಇತರ ಅಲ್ಲಿಂದನ ಬ್ರದರ್. ಅಮೃತ ಸಿಸ್ಟರ್ ಲೈನಲ್ಲಿದ್ದೀರಾ? ಆ ಬ್ರದರ್ ಇದನ್ನ ಕೇಳಿಸ್ತಿಲ್ವಾ ಬ್ರದರ್? ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಇಲ್ಲ, ಪ್ರಾಕೃತಿಕ ಮನುಷ್ಯನು ಆತ್ಮಿಕ ಸಂಗತಿಗಳನ್ನು ಗ್ರಹಿಸಲಾರನು. ಆ ಪ್ಯಾರನ ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ನಿಮ್ಮ ಧ್ವನಿ ಕೇಳ್ತೈತ್ರಿ ಬ್ರದರ್, ಧ್ವನಿ ಕಟ್ ಕಟ್ ಆಗ್ತೈತಿ. ಹಾ ಹೌದು, ಅದು ಅಂತ ಅದು ಗೊತ್ತಾಗಲಿಲ್ಲ. ಮ್ಯೂಟ್ ಆಗಿದೆ ಅನ್ಸುತ್ತೆ. ಓದಿಸ್ತಾ ಅದೇ ತಾನೇ, ಪ್ರಾಕೃತ ಮನುಷ್ಯನು ಆತ್ಮಿಕ ಸಂಗತಿಗಳನ್ನು ಗ್ರಹಿಸಲಾರನು. ಕರೆಕ್ಟ್ ಕರೆಕ್ಟ್ ಸಿಸ್ಟರ್ ರೀಡ್ ಮಾಡಿ. ಪ್ರಾಕೃತಿಕ ಮನುಷ್ಯನು ಆತ್ಮಿಕ ಸಂಗತಿಗಳನ್ನು ಗ್ರಹಿಸಲಾರನು. ಇದು ನಮ್ಮ ಕರ್ತನ ಸೇವೆಯ ವಿಷಯವಾಗಿ ಒಂದು ವಿಶಾಲ ನೋಟವನ್ನು ನೀಡುತ್ತದೆ. ಅದೇನೆಂದರೆ, ಮೊದಲನೆಯದಾಗಿ ಪ್ರಾಕೃತಿಕ ಅಥವಾ ಪ್ರಾಪಂಚಿಕ ಮನುಷ್ಯನಿಗೆ ಅವನು ಅರ್ಥ ಮಾಡಿಕೊಳ್ಳುವ ವಿಷಯಗಳನ್ನು ಬೋಧಿಸುವುದು. ಎರಡನೆಯದಾಗಿ ಪ್ರಾಕೃತಿಕ ಮನುಷ್ಯನ ವ್ಯಾಧಿಗಳನ್ನು ಗುಣಪಡಿಸುವುದು. ಮತ್ತು ಹೀಗೆ ಪಂಚಶತಮ ದಿನದಲ್ಲಿ ಆರಂಭವಾಗಲಿರುವ ಆತ್ಮಿಕವಾದ ಕಾರ್ಯಗಳಿಗೆ ವಿಶಾಲವಾದ ಒಂದು ತಳಹದಿಯನ್ನು ಹಾಕುವುದು, ಹಾಗೂ ಅದನ್ನು ಸುವಾರ್ತ ಯುಗದಲ್ಲಿ ತನ್ನ ಪ್ರತಿನಿಧಿಗಳಾದ ಅಪೋಸ್ತಲರ ಮೂಲಕವಾಗಿ ಮತ್ತು ಅವರ ಮುಖಾಂತರವಾಗಿ ತನ್ನ ಮಾತನ್ನು ನಂಬಿದವರ ಮೂಲಕವಾಗಿ ಈ ಕಾರ್ಯಗಳನ್ನು ನಡೆಸಿ ಪೂರ್ಣಗೊಳಿಸುವುದು. ಈ ಸುವಾರ್ತ ಯುಗದ ಪರ್ಯಂತರ ಕರ್ತನು ತಾನೇ ತನ್ನ ದೇಹವು ತನ್ನ ಸಹೋದರರು ಎನಿಸಿಕೊಳ್ಳುವ ಸಭೆಗೆ ಬೋಧಕನಾಗಿರುವನು. ನಮಗೆ ಬೇಕಾಗಿರುವ ಆಜ್ಞೋಪದೇಶಗಳ ಪ್ರತಿಯೊಂದು ಅಂಶಗಳಿಗೂ ಆತನೇ ಲಕ್ಷ್ಯ ಕೊಟ್ಟು ದಯಪಾಲಿಸುತ್ತಿರುವನು. ಅಂದರೆ, ಸತ್ಯವೆಂಬ ಬೊಕ್ಕಸದೊಳಗಿಂದ ಹೊಸ ಮತ್ತು ಹಳೆಯ ಸಂಗತಿಗಳನ್ನು ಆಹಾರವಾಗಿ ಉಣಬಡಿಸುತ್ತಿರುವನು. ಆತನು ಇನ್ನೂ ಬೋಧಕನಾಗಿಯೇ ಇರುವನು. ನಾವು ಯಾವುದನ್ನು ಅಪೋಸ್ತಲರ ಮೂಲಕವಾಗಿ ಪಡೆದಿರುವೆವೋ ಅದು ಕೇವಲ ಆತನ ಸಂದೇಶವೇ ಆಗಿರುವುದು, ಅದು ಅಪೋಸ್ತಲರದಲ್ಲ. ಹಾಗೂ ಯಾರ್ಯಾರು ಕರ್ತನ ಹೆಸರಿನಲ್ಲಿ ಮಾತನಾಡುವರೋ ಅವರು ಕೇವಲ ಆತನ ಪ್ರತಿನಿಧಿಗಳು ಮತ್ತು ರಾಯಭಾರಿಗಳಾಗಿ ಮಾತನಾಡಲು ಅಪ್ಪಣೆಯನ್ನು ಹೊಂದಿದವರು. ಅವರು ಮಾತಾಡುವಾಗ ಕರ್ತನ ಮಾತಿನ ಅಧಿಕಾರವನ್ನು ಸೂಚಿಸಿ, ಇಲ್ಲವೇ ಯಾರ ಮಾತುಗಳನ್ನು ಹೇಳಲು ತಾನು ಪ್ರೇರಿತನಾಗಿ ಅಥವಾ ಮಾರ್ಗದರ್ಶನ ಪಡೆದಿರುವನೋ ಅದನ್ನು ಒಟ್ಟಾರೆ ಸೂಚಿಸಿ ಹೇಳಬೇಕು. ಅಂದರೆ, ಯೂದನ ಸ್ಥಾನವನ್ನು ತೆಗೆದುಕೊಂಡ ಪೌಲನು ಸಹಿತವಾಗಿ 12 ಅಪೋಸ್ತಲರ ಅಧಿಕಾರವನ್ನು ಸೂಚಿಸಿ ಹೇಳಬೇಕು ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಮೇಲ್ಕಂಡ ವಿಚಾರನ ನಮಗೆ ಬಹುತೇಕವಾಗಿ ತುಂಬಾ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಎರಡು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮೊದಲನೇದೇನು ಅಂತ ನಾವು ನೋಡ್ಬೇಕಾದ್ರೆ, ಆ ಮನುಷ್ಯನ ಒಂದು ವಿಚಾರ, ಅಂದ್ರೆ ಶಾರೀರಿಕವಾದಂತ ಒಂದು ವಿಚಾರ. ಎರಡನೇದು ಪ್ರಿಯರೇ, ಆ ಪ್ರಕೃತವಾದಂತ ಅಂದ್ರೆ ಆತ್ಮಿಕಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ. ಈ ಯೇಸು ಕ್ರಿಸ್ತರ ಒಂದು ಒಂದು ಗುಣಗಳನ್ನ ಈ ಒಂದು ಸಹೋದರಗಳ ಮೇಲೆ ಯಾವ ರೀತಿ ಅವರು ಬೆಂಬಲಿಸಬೇಕಾಗಿತ್ತು, ತೋರಿಸಬೇಕಾಗಿತ್ತು ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ಇಲ್ಲಿ ಹೇಳಲ್ಪಡ್ತಾ ಇದ್ದಾರೆ. ನೋಡಿ, ಈ ಶಿಷ್ಯಂದಿರಲ್ಲಿ ಇದ್ದಂತ ಒಂದು ಹಳೆ ಸ್ವಭಾವ ಮತ್ತೆ ಹೊಸ ಸ್ವಭಾವ, ಈ ಹಳೆ ಸ್ವಭಾವನ ತೆಗ್ದು ಹೊಸ ಸ್ವಭಾವಗಳನ್ನೆಲ್ಲ ಅವರಲ್ಲಿ ಒಳಗೂಡಿಸಿ, ಅದು ಅಲ್ದಂತಾನೆ ಆತ್ಮೀಯರೇ ಅವರಿಗೆ ಒಂದು ತನ್ನ ದೇಹದಲ್ಲಿಯೂ
ಆ ಒಂದು ಮನಸ್ಸಿನಲ್ಲಿಯೂ ದೇವರ ಒಂದು ಸಂಕಲ್ಪವಾದಂತ ಯೋಜನೆಯನ್ನ ಮೂಲಕುಶವಾಗಿ ತಿಳಿಸದೆ ಯೇಸು ಕ್ರಿಸ್ತರ ಒಂದು ಉದ್ದೇಶ ಆಗಿತ್ತು. ಅದು ಅಲ್ಲದಂತೆನೆ ಅವ್ರು ಯಾವ ಒಂದು ಪೊಸಿಷನ್ ಹೋಗ್ತಾ ಇದ್ದಾರೆ ಅಂತಂದ್ರೆ, ಆ 12 ಜನ ಶಿಷ್ಯಂದಿರನು ಇಡೀ ಸಭೆಯ ನಿರ್ವಹಣೆ, ಅಂದ್ರೆ ಇಡೀ ಸಭೆ ಅಂತ ಹೇಳ್ಕೊಳ್ಳೋ ತಿರ್ತಿವಿಲ್ಲ ನಾವೆಲ್ಲ, ಅದಕ್ಕಿಂತ ಮುಗಿಲವಾದಂತ ಒಂದು ಜವಾಬ್ದಾರಿನ ಇವ್ರ ಮೇಲೆ ಯೇಸು ಕ್ರಿಸ್ತರು ವಹಿಸ್ತಾ ಇದ್ದಾರೆ. ಆ ಇವರಲ್ಲಿ ಯಾವುದೇ ಒಂದು ಲೋಪ ದೋಷಗಳು ಇರಬಾರ್ದು, ಯಾವುದೇ ಒಂದು ಒಂದು ತಪ್ಪು ಹಾನಿಗಳು ಇರಬಾರ್ದು. ಅದರಲ್ಲೂ ಒಂದು ಒಂದು ನಮಗೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ, ಹಳೆ ಮತ್ತು ಹೊಸ ಸಂಗತಿಗಳು ಅಂತ ಅಂದ್ಬಿಟ್ಟು. ಇವರಲ್ಲಿ ಇದ್ದಂಥ ಎಲ್ಲ ಹಳೆ ಸಂಗತಿಗಳನ್ನ ತೆಗೆದು ಹೊಸದಾದಂಥ ಸಂಗತಿಗಳು ಅಂದ್ರೆ ಏನು, ಸಂಪೂರ್ಣ ದೇವರ ಯೋಜನೆಗಳನ್ನ ಅದನ್ನ ತಿಳಿಸಿ ಅದ್ರ ಪ್ರಕಾರನ ನಡ್ಕೊಂಡು ಹೋಗೋ ರೀತಿಯಲ್ಲಿ ಇವ್ರನ್ನ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ತನ್ನ 3.5 ವರ್ಷಗಳು ಕೂಡ ಶಿಷ್ಯಂದಿರ ಸಂಗಡನೆ ಇದ್ದು ಅವ್ರಿಗೆ ತರಬೇತಿನ ನೀಡಿದ್ರು ಪ್ರಿಯರೇ. ಅದು ಅಲ್ಲದಂತೆ ಅವರು ಎಂಥ ಸ್ಥಾನಕ್ಕೆ ಬಂದರು ಅಂತಂದ್ರೆ, ರಾಯಭಾರಿಗಳು ಅಂದ್ರೆ ಏನು, ಅಂಬಾಸಿಡರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದು ಉನ್ನತವಾದಂತ ಒಂದು ಪದವಿನ ಇವರು ಹೊಂದ್ಕೊಂಡ್ರು. ಅದಕ್ಕಾಗಿ ಇವರು ಪಟ್ಟಂತ ಕಷ್ಟ ಸಂಕಟ ಅವ್ರಿಗೆ ಗೊತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ಅಲ್ಲದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವರಲ್ಲಿ ಇದ್ದಂತ ಒಂದು ಸೂಚಕವಾದಂತ ಮಾತುಗಳು ಏನು ಅಂತಂದ್ರೆ, ಮತ್ತೊಬ್ಬನ ಸಂಪೂರ್ಣವಾದಂತ ಒಂದು ಮನಸ್ಥಿತಿನ ಬದಲಾವಣೆ ಮಾಡುವಂತ ರೀತಿಯಲ್ಲಿ. ಅದು ಅಲ್ಲದಂತೆ ಯೇಸು ಕ್ರಿಸ್ತರು ಏನ್ ಹೇಳಬೇಕಾಗಿತ್ತು ಅನ್ಕೊಂಡಿದ್ರೋ ಅದನ್ನ ಶಿಷ್ಯಂದಿರ ಮಧ್ಯದಲ್ಲೇ ಹೇಳಿಸಿದ್ರು. ಶಿಷ್ಯಂದಿರು ಸ್ವಯಂ ಪ್ರೇರಿತವಾಗಿ ತನ್ನ ಆಲೋಚನೆ ತಕ್ಕಂತ ರೀತಿಯಲ್ಲಿ ಏನೂ ಹೇಳಿಲ್ಲ, ಎಲ್ಲ ಯೇಸು ಕ್ರಿಸ್ತರು ತನ್ನ ದೇವರು ಏನ್ ಹೇಳಿಸ್ಬೇಕಾಗಿತ್ತೋ ಅದನ್ನೇ ಅವರು ಹೇಳ್ಕೊಂಡು ಪ್ರತಿಯೊಬ್ಬರ ಹತ್ರನು ತಿಳಿಸ್ತಾ ಬಂದ್ರು. ಈಗ ಆ ಒಂದು ಸ್ಥಾನದಲ್ಲಿ ಯೂದನ್ನ ರಿಪ್ಲೇಸ್ಮೆಂಟ್ ಮಾಡಿ ಪೌಲನ್ನ ಹಾಕೊತಾರೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಸಂಗತಿನೇ, ಮತ್ತಾಯನ್ನ ಆರಿಸಿರ್ತಾರೆ. ಈ 11 ಜನ ಶಿಷ್ಯಂದಿರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಯೂದನು ಈ ರೀತಿ ನಮ್ಮನ್ನ ಅಗಲಿ ಹೋಗಿರೋದ್ರಿಂದ ನಾವು ಚೀಟು ಹಾಕಿ ತಕೊಳ್ಳೋಣ ಅಂದ್ಬಿಟ್ಟು ಮತ್ತಾಯಿವನ್ನ ಆರಿಸ್ತಾರೆ. ಆದ್ರೆ ದೇವರ ಒಂದು ಚಿತ್ತಾನೆ ಮತ್ತಾಯು ಆಗಿರಲ್ಲ ಪ್ರಿಯರೇ, ಅಪೋಸ್ತಲ್ ಪೌಲ್. ಆದ್ರಿಂದ ಪೌಲ್ನ ದೇವರು ಆರಿಸ್ಕೊಂಡು ಒಳ್ಳೆ ತರಬೇತಿ ಕೊಟ್ಟು ಅವ್ರನ್ನ ಸಂಪೂರ್ಣವಾಗಿ ಈ 11 ಜನ ಶಿಷ್ಯಂದಿರ ಜೊತೆನೂ ಬೆರೆಯೋ ರೀತಿ ಯೇಸು ಕ್ರಿಸ್ತರು ಅವ್ರಿಗೆ ಅನುಗ್ರಹಿಸ್ತಾರೆ. ಈಗ ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಶಾಂತಮ್ಮ ಸಿಸ್ಟರ್ ಓದಿ. ಬ್ರದರ್, ನನಗೆ ಸಣ್ಣ ಅಕ್ಷರ ಕಾಣಿಸಲ್ಲ ಕನ್ನಡಿ, ನನ್ನ ಪ್ರಾಬ್ಲಮ್ ಅದೇ. ಓಕೆ, ಅನಿತಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ನಿಮಿಷ ಎಷ್ಟು? 137 ಅಲ್ವಾ? 138 ಎರಡನೇ ಪ್ಯಾರ. 138. ಈ ಈ ನಮ್ಮ ಪಾಠದ ಅದ ಕರೆಕ್ಟ್ ಸಿಸ್ಟರ್. ಈ ನಮ್ಮ ಪಾಠದ ವಿಷಯವು ಆರಂಭವಾಗುವ ಸಮಯದಲ್ಲಿ ನಮ್ಮ ಕರ್ತನು 1 ವರ್ಷಗಳ ಕಾಲ ಮೊದಲು ಯೂದಾಯದಲ್ಲಿಯೂ ಹಾಗೂ ನಂತರದಲ್ಲಿ ಗಲೀಲಾಯದಲ್ಲಿಯೂ ಬೋಧಿಸುವುದರಲ್ಲಿ ತೊಡಗಿದ್ದ ಸಂಭವವಿದೆ. ಆತನಿಗೆ ಆಗಲೇ ನಮ್ಮ ಪಾಠದಲ್ಲಿ ತಿಳಿಸಲಾದ ಪೇತ್ರ, ಆಂದ್ರೇಯ, ಯಾಕೋಬ ಮತ್ತು ಯೋಹಾನರೆಂಬ ಈ ಬೆಸ್ತರ ಪರಿಚಯವಿದ್ದುದು ಸ್ಪಷ್ಟ. ಇದಕ್ಕೆ ಮುಂಚಿನ ಒಂದು ಸಂದರ್ಶನದಲ್ಲಿ ನಮ್ಮ ಕರ್ತನು ಸೀಮೋನನಿಗೆ ಪೇತ್ರನೆಂಬ ಅಡ್ಡ ಹೆಸರನ್ನು ನೀಡಿದ್ದ ಸಂಭವವಿರುವುದು ಈ ಪಾಠದಿಂದ ಕಂಡುಬರುತ್ತದೆ. ಬೆಸ್ತರಾದ ಈ ಮನುಷ್ಯರು ಇತರ ಸಂದರ್ಭದಲ್ಲಿ ಯೇಸುವನ್ನು ಸಂಧಿಸಿ ಆತನ ಉಪದೇಶವನ್ನು ಕೇಳಿ ಸಾಮಾನ್ಯವಾದ ಒಂದು ಅರ್ಥದಲ್ಲಿ ಅವರು ಆತನ ಶಿಷ್ಯರಾಗಿದ್ದಿರುವ, ಅಂದರೆ ಆತನ ಹಿಂಬಾಲಕರಾಗಿ ಆತನನ್ನು ನಂಬಿ ಆತನ ಬೋಧನೆಗಳನ್ನು ಪ್ರತಿಪಾದಿಸುವವರಾಗಿದ್ದ ಸಂಭವವಿದೆ. ಹೀಗಿರಲು ಈಗ ನಮ್ಮ ಕರ್ತನಿಗೆ 12 ಅಪೋಸ್ತಲರನ್ನು ಆದುಕೊಳ್ಳುವ ಸಮಯ ಬಂದಿತ್ತು. ಅವರು ಸದಾಕಾಲವೂ ಆತನೊಡನಿದ್ದು ಆತನು ಮಾಡಿದ ಅದ್ಭುತಗಳನ್ನು ನೋಡಿ ಆತನ ಬೋಧನೆಗಳನ್ನು ಕೇಳಿ ಆತನು ನುಡಿದ ಮತ್ತು ನಡೆಸಿದ ಎಲ್ಲಾ ಸಂಗತಿಗಳಿಗೆ ಅವರು ಸಾಕ್ಷಿಯಾಗಬೇಕಿತ್ತು. ಇದಾದ ನಂತರ ಮುಂದೆ ಅವರು ಸೂಕ್ತವಾದ ಸಮಯದಲ್ಲಿ ಆತನ ವಿಶೇಷ ಪ್ರತಿನಿಧಿಗಳಾಗಿ ಸೇವೆ ಮಾಡಿ ನಮಗೂ ಮತ್ತು ಮುಂದೆ ಆತನ ಹಿಂಬಾಲಕರಾಗಿರುವವರಿಗೂ ಆತನ ಸೇವೆಯ ವಿಷಯವಾಗಿ ಖಚಿತವಾಗಿಯೂ ಸತ್ಯಭರಿತವಾಗಿಯೂ ಇರುವ ವಿವರಗಳನ್ನು ನೀಡಲು ಸಮರ್ಥರಾಗಿರಬೇಕಾಗಿತ್ತು ಬೇಕಿತ್ತು. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್.
ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಾವು ತಿಳ್ಕೊಂಡಿರೋ ಒಂದು ಪಾಠಗಳು ಮತ್ತೆ ಓದುವಂತ ಒಂದು ಲಕ್ಷಣಗಳಲ್ಲಿ ನಮಗೆ ಒಂದು ವಿಚಾರನ ಈ ದಿನ ಪೂರ್ಣಾಂಕುಶವಾಗಿ ನಮಗೆ ತಿಳಿಸ್ತಾರೆ. ಏನು ಅಂತ ಬ್ರದರ್, ನಿಮ್ಮ ವಾಯ್ಸ್ ಕಟ್ ಕಟ್. ನಮಗೂ ಕೇಳ್ತಾನೆ ಇಲ್ಲ ಬ್ರದರ್, ಒಂಚೂರು ಕಟ್ 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 ಕಟ್. ಅವ್ರದ್ದು ಟವರ್ ಇದಾಗ್ತದೆ. ಮುಂಚೆನೇನೆ ಅವ್ರ ಬಗ್ಗೆ ತಿಳ್ಕೊಂಡಿದ್ರಂತೆ, ಅರ್ತ್ಕೊಂಡಿದ್ರಂತೆ. ಯಾರದು ಅಂತ ನಾವು ನೋಡ್ಬೇಕು. ಮಹಾನರು ಇವರು. ಅವರು ಕೇಳ್ತಿಲ್ಲ ಬ್ರದರ್. ಹಾ ಅವ್ರದ್ದು ಬ್ರದರ್, ಮ್ಯೂಟ್ ಆಗಿದೆ, ಮ್ಯೂಟ್. ನವೀನ್ ಬ್ರದರ್, ಬ್ರದರ್ ನೀವು ಆಸ್ಕ್ ಮಾಡಿ ನಮ್ಗೆ. ಓಕೆ, ಈಗ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ವಾಯ್ಸು? ಹ್ಞೂ ಬ್ರದರ್, ಕೇಳಿಸ್ತೀನಿ. ಥ್ಯಾಂಕ್ ಯು ಸರ್. ಇವಾಗ ಸರಿ ಆಯ್ತು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ತಿಳ್ಕೊಂಡಿರೋ ಪ್ರಕಾರ ಯೇಸು ಕ್ರಿಸ್ತರಿಗೆ ಮೊದಲೇ 1 ವರ್ಷದ ಮುಂಚೆನೆ ಈ ಒಂದು ಶಿಷ್ಯಂದಿರ ಒಂದು ಪರಿಚಯ ಇದ್ದಿದ್ದರಿಂದಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರನ್ನ ಮತ್ತೆ ಸನ್ಸದಾಗ ಅವ್ರನ್ನ ಖಂಡಿತವಾಗ್ಲೂ ಆ ಒಂದು ಪೊಸಿಷನ್ ನ ಅವ್ರಿಗೆ ಕರ್ಕೊಂಡು ಬರೋದಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಂತಾನೆ. ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಒಂದು ರೀತಿಯ ಶಿಷ್ಯಂದಿರು ಬೇಕಾಗಿರುವಂತ ಒಂದು ಸಂದರ್ಭದಲ್ಲಿ, ಇಂತಿಂತ ಶಿಷ್ಯಂದಿರೇ ಬೇಕು ಅಂತ ಅನ್ಕೊಂಡಿರೋ ಸಂದರ್ಭದಲ್ಲಿ ಅವ್ರನ್ನ ತಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಪ್ರಿಯರೇ. ಅದು ಅಲ್ದಂತೆ ಇನ್ನೊಂದು ಸಂಗತಿನ ನಾವು ಇದರಲ್ಲೂ ಕೂಡ ಕೂಲಂಕುಷವಾಗಿ ನಾವು ತಿಳ್ಕೊಬಹುದು. ಇವರು ಬಂದಿರೋರು ಯಾರನ್ನ ಹಿಂಬಾಲಿಸಿ ಬಂದ್ರು ಅಂತ ನಾವು ನೋಡಬೇಕಾದ್ರೆ, ಖಂಡಿತವಾಗ್ಲೂ ನಮ್ಗೆ ಅತಿ ಬೇಗನೆ ನಮ್ಮ ಅವರ ಒಂದು ನಿರೀಕ್ಷೆ ಏನಾಗಿತ್ತು ಅಂತಂದ್ರೆ, ಅತಿ ಬೇಗನೆ ಇಡೀ ದೇವರ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡೇನೆ ಯೇಸು ಕ್ರಿಸ್ತರು ಹಿಂಬಾಲಿಸ್ಕೊಂಡು ಬಂದ್ರು. ಅದು ಅಲ್ದಂತೆ ಯೇಸು ಕ್ರಿಸ್ತರು ಮಾಡಿರೋ ಅದ್ಭುತ ಕಾರ್ಯಗಳನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಏನ್ ಅನ್ನಿಸ್ತು ಅಂತಂದ್ರೆ, ನಾವು ಖಂಡಿತವಾಗ್ಲೂ ಬೇಗನೆ ಒಂದು ರಾಜ್ಯನ ಸ್ಥಾಪನೆ ಮಾಡಿಸ್ಬೋದು, ರೋಮನ್ಸ್ನವರೆಲ್ಲ ಓಡಿಸಿ ನಾವು ಒಂದು ಕ್ರಿಸ್ತನ ಒಂದು ರಾಜ್ಯ ನೀತಿಯ ರಾಜ್ಯನ ಸ್ಥಾಪನೆ ಮಾಡ್ಕೋಬಹುದು ಅಂತ ಅನ್ಬಿಟ್ಟನೆ ಇದ್ರು. ಆದ್ರೆ ಅದಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಒಂದು ಚಿತ್ತಾನೆ ಬೇರೆ ಆಗಿತ್ತು. ದೇವರ ಒಂದು ಸಂಕಲ್ಪ ಏನಾಗಿತ್ತು ಅಂದ್ರೆ ಈಡು ಬಲಿ. ಆ ಒಂದು ಈಡು ಬಲಿನ ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದ್ರು. ಆದ್ರಿಂದಲೇನೆ ಇದನ್ನ ಒಂದು ಅರಿವನ್ನ ಆ ಶಿಷ್ಯಂದಿರಿಗೆ ತಿಳಿಸಲ್ಪಟ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ಅನಿತಾ ಸಿಸ್ಟರ್ ನೀವೇ ಕಂಟಿನ್ಯೂ ಮಾಡ್ತೀರಾ? ಆಯ್ತು ಬ್ರದರ್. ಓಕೆ. ಅದೇ ಮುಂದುವರಿಸುದಲ್ವಾ? ಹೌದು ಸರ್. ದಡದ ಮೇಲಿದ್ದ ಗುಂಪಿಗೆ ದೋಣಿಯಲ್ಲಿ ಕುಳಿತು ಬೋಧಿಸಿದ ನಂತರ ಆ ದೋಣಿಯ ಮಾಲೀಕರಾದ ಸೀಮೋನ ಆಂದ್ರೆಯರಿಗೆ ಯೇಸುವು ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ
ಮೀನಿಗಾಗಿ ಬಲೆ ಬೀಸಲು ಸಲಹೆ ಮಾಡಿದನು. ಆದರೆ ಆ ದಿನವೂ ಅವರಿಗೆ ಪ್ರಯೋಜನಕಾರಿಯಾಗಿ ಎಲ್ಲವಾಗಿದ್ದರಿಂದ ಅಥವಾ ಆ ಸಮಯದಲ್ಲಿ ಕೆರೆಯ ಆ ಭಾಗದಲ್ಲಿ ಕೆಲವು ಕಾರಣಗಳಿಂದ ಮೀನುಗಳು ಇಲ್ಲದಿರಲಾಗಿ ತಾನೂ ತನ್ನ ಜೊತೆಗಾರರು ರಾತ್ರಿಯೆಲ್ಲ ಕಷ್ಟಪಟ್ಟರೂ ಏನೂ ಸಿಕ್ಕಲಿಲ್ಲವಾದ್ದರಿಂದ ಪೇತ್ರನು ಕರ್ತನಿಗೆ ಇದು ಉಪಯೋಗವಾಗಲಾರದೆಂದು ತಿಳಿಸಿದನು. ಹೀಗಿದ್ದರೂ ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಆತನ ಸಲಹೆ ಇದ್ದಂತೆ ಮಾಡಿದರು. ಅವರು ಬಲೆಯಲ್ಲಿದ್ದುದನ್ನು ಕೂಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅದು ಭಾರವಾಗಿ ದೋಣಿ ಹಿಡಿಯಲಾರದಷ್ಟು ಮೀನುಗಳಿದ್ದುದು ಅವರಿಗೆ ಕಂಡುಬಂತು. ಬೇರೆ ದೋಣಿಯಲ್ಲಿದ್ದ ಅವರ ಪಾಲುಗಾರರಿಗೆ ಸನ್ನೆ ಮಾಡಿ ಅವರು ಬಂದು ಕೆಲವು ಮೀನುಗಳನ್ನು ಸಂರಕ್ಷಿಸಿಕೊಳ್ಳಲು ತಮಗೆ ಸಹಾಯ ಮಾಡುವಂತೆ ಬೇಡಿಕೊಂಡರು. ಆ ಪಾಠದ ಉದ್ದೇಶವು ಪರಿಣಾಮಕಾರಿಯಾಗಿ ನೆರವೇರಿತ್ತು. ಇಂಥ ಸಂದರ್ಭಗಳಲ್ಲಿ ಈ ಪರಿಣಾಮ ಉಂಟಾಗುವಂತೆ ಮಾಡುವುದು ಸಾಮಾನ್ಯವಾದ ಮನುಷ್ಯನಿಗೆ ಸಾಧ್ಯವಾಗದೆಂದು ಅರಿತು ಸೀಮನ್ ಪೇತ್ರನು ಆ ಕ್ಷಣವೇ ಕರ್ತನ ಮುಂದೆ ತನ್ನ ಮೊಣಕಾಲಿನ ಮೇಲೆ ಬಿದ್ದನು. ಆಯ್ತು ಬ್ರದರ್. ಬ್ರದರ್ ವಿಚಾರಗಳನ್ನ ಓದಿರೋ ಪ್ರಕಾರನೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ದೋಣಿ ಹತ್ರ ಬರ್ತಾರೆ. ದೋಣಿ ಹತ್ರ ಬಂದು ತನ್ನ ಒಂದು ವಿಚಾರಗಳನ್ನ, ಪರಲೋಕ ರಾಜ್ಯದ ಮಹಾ ವಿಚಾರಗಳನ್ನ ಎಲ್ಲಾ ಜನರ ಹತ್ರ ಸಾರಾದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ದೋಣಿಲಿ ಏನಂದ್ರೆ ಅವರು ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ, ಆದ್ರೂ ಕೂಡ ಏನು ಮುಂಚಿತವಾಗಿನೇ ಪ್ರಿಯರೇ, ಈ ಪೇತ್ರ ಆಂದ್ರಿಯ ಮತ್ತೆ ಸಿಂಹನ್ನ ಯೇಸು ಕ್ರಿಸ್ತರು ಮೊದಲೇ ಪರಿಚಯ ಇರೋದ್ರಿಂದಲೇ ಏನ್ ಮಾಡ್ತಾರೆ ಅಂತಂದ್ರೆ, ನಡೀರಿ ನಾನು ಹೇಳೋ ಜಾಗಕ್ಕೆ ಬಲೆ ಬೀಳಿಸ್ತಿರಂತೆ ಬನ್ನಿ ಅಂತ ಕರ್ಕೊಂಡೋದಾಗ ಅವ್ರಿಗೆ ಗೊತ್ತಿತ್ತು ನಾವು ರಾತ್ರಿ ಎಲ್ಲಾ ಕಷ್ಟಪಟ್ರು ಮೀನ್ ಸಿಕ್ಕಿಲ್ಲ, ಮತ್ ಇನ್ಯಾಕ್ ಬರ್ಬೇಕು, ಇನ್ಯಾಕ್ ಹೋಗ್ಬೇಕು ಅಂತ ಒಂದು ಗೊಂದಲದಲ್ಲಿ ಇದ್ರು ಕೂಡ ಅವ್ರು ಯೇಸು ಸ್ವಾಮಿ ಮೆಚ್ಚಿಸೋದಕ್ಕೋಸ್ಕರ ಅವ್ರು ಹೇಳಿರೋ ಒಂದು ಮಾತಿಗೆ ಗೌರವ ಕೊಟ್ರು. ಏನಕ್ಕೆ ಅಂದ್ರೆ ಅವ್ರು ಮೊದ್ಲೇ ಪರಿಚಯ ಇರೋದ್ರಿಂದ ಅವ್ರು ಹೇಳಿರೋ ಕೆಲಸ ಮಾಡ್ಬಿಡೋಣ ಅನ್ಕೊಂಡು ಮತ್ತೆ ಅವರ ಒಂದು ದಣಿನೆಲ್ಲ ನೀಗಿಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ದೋಣಿನ ಸಾಗಿಸ್ಕೊಂಡು ಕ್ರೈಸ್ತರು ಹೇಳಿರೋ ಅಂತ ಒಂದು ಮಾರ್ಗದಲ್ಲಿ ಬಲೆ ಬೀಸ್ತಾಗ್ಲೆ ಪ್ರಿಯರೇ ಅವ್ರಿಗೆ ರಾಶಿ ರಾಶಿ ಮೀನ್ ಸಿಕ್ತು. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಒಬೇ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಹೇಳೋದನ್ನ ಕೇಳುವುದು. ಈ ಒಂದು ವಿಚಾರ ಯೇಸು ಕ್ರಿಸ್ತರಿಗೆ ತುಂಬಾ ಇಷ್ಟ ಆಯ್ತು. ಈ ಅಪೊಸ್ತಲರ ಹತ್ರ ಇದ್ದಂತ ಒಂದು ತುಂಬಾ ಒಳ್ಳೆ ಗುಣ ಏನು ಅಂತಂದ್ರೆ, ಏನ್ ಹೇಳಿದ್ರೋ ಅದನ್ನ ಕೇಳಿ ಪ್ರಕಾರ ಯೇಸು ಕ್ರಿಸ್ತರಿಗೆ ಒಂದು ರೀತಿಯಲ್ಲಿ ಸಮೃದ್ಧಿ ಆದಂತ ಒಂದು ಸಂಗತಿನ ತೋರ್ಸೋದು. ನೋಡಿ ಈಗ ನೆಕ್ಸ್ಟ್ ಪ್ಯಾರ ನಾವು ನೋಡಿ ಏನ್ ಮಾಡ್ತೀರಾ, ಮಾಡ್ಬೇಕಾ? ಸರೋಜ ಸಿಸ್ಟರ್, ಸರೋಜ ಸಿಸ್ಟರ್. ಹಾ ಸರಿ ಬ್ರದರ್. ಉತ್ಸಾಹ ಬಲಗಳು ಕರ್ತನಿಗೆ ಪ್ರಿಯ. ಸೀಮೋನನ ಬಗ್ಗೆ ಬಹು ಆದರ್ಶವಾದ ಸಂಗತಿಯೊಂದಿದೆ. ಆತನಲ್ಲಿರುವ ಉತ್ಸಾಹ ಪ್ರತಿಯೇ ಒಂದು ವಿಶೇಷ ಗುಣ. ತನ್ನ ಗಮನ ಸೆಳೆಯಬಲ್ಲ ಯಾವ ಸಂಗತಿಯನ್ನಾದರೂ ಆತನು ಹಿಡಿದು ನಿರ್ವಹಿಸುವಲ್ಲಿ ತೋರುವ ಆತನ ಉತ್ಸಾಹ ಬಲಗಳು ಪ್ರಶಂಸನೀಯ. ಪೇತ್ರ, ಯಾಕೋಬ, ಯೋಹಾನರೆಂಬ ಈ ಮೂವರನ್ನು ಕರ್ತನು ಆ 12 ಮಂದಿಯಲ್ಲಿ ವಿಶೇಷವಾಗಿ ಪ್ರೀತಿಸಿದ್ದನೆಂಬುದನ್ನು ನಾವು ನಿಶ್ಚಯವಾಗಿ ತಿಳಿದಿರುವೆವು. ಈ ಮೂವರಲ್ಲಿದ್ದ ಉತ್ಸಾಹ, ಬಲ, ಸಾಮರ್ಥ್ಯ ಹಾಗೂ ಹುರುಪುಗಳು ಕರ್ತನಿಗೆ ಮೆಚ್ಚುಗೆಯಾಗಿದ್ದವು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಎಂಬ ಬುದ್ಧಿಮಾತಿಗೆ ಅವರು ಕಾರ್ಯರೂಪದ ದೃಷ್ಟಾಂತವಾಗಿದ್ದರು. ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಎಂದು ಪೇತ್ರನು ಕರ್ತನಿಗೆ ಹೇಳಿದ್ದು ತನಗೂ ಮತ್ತು ಆ ಒಡೆಯನಿಗೂ ಮಹತ್ತರವಾದ ವ್ಯತ್ಯಾಸವಿರುವುದನ್ನು ಆತನು ಒಪ್ಪಿಕೊಂಡು ಹೇಳಿರುವುದನ್ನು ಸೂಚಿಸುತ್ತದೆ. ತಾನು ಪಾಪದಿಂದ ಕೂಡಿರುವನು, ಅಪರಿಪೂರ್ಣನು ಆದ ಮನುಷ್ಯನೆಂಬುದನ್ನು ತನ್ನ ಮುಂದೆ ಇರುವ ಒಡೆಯನಾದರೂ ಪರಿಪೂರ್ಣನು. ಅಷ್ಟೇನೆ ಬ್ರದರ್? ಬ್ರದರ್ ಇಲ್ಲ, ಅಷ್ಟೇ ಇದೆ. ಹಾ ಸರ್. ಮತ್ತು ನಿಸ್ಸಂದೇಹವಾಗಿಯೂ ಅದು ಮುಂದೆ ಅವರು ಪೇತ್ರನೊಡನೆ ಕರ್ತನನ್ನು ಕೂಡಿಕೊಂಡು ಆತನ ಶಿಷ್ಯರು ಅಥವಾ ಅಪೋಸ್ತಲರು ಆಗಿರುವುದಕ್ಕೆ ಅವರಿಗೆ ಆಹ್ವಾನವು ಅದರಲ್ಲಿ. ಹಲೋ, ಲೆಫ್ಟ್ ಸೈಡ್ ಪ್ಯಾರ ತಂದೆಯೊಡನೆ ಅದನ್ನ ಓದಿ. ತಂದೆಯೊಡನೆ
ಲೆಫ್ಟ್ ಸೈಡ್ ಇದೆ ನೋಡಿ. ಲೆಫ್ಟ್ ಬ್ರದರ್, ಇಲ್ಲಿ ನಿಸ್ಸಂದೇಹ ಬ್ರದರ್, ಇಲ್ಲಿ ನಿಸ್ಸಂದೇಹವಾಗಿಯೂ ಅದು ಮುಂದೆ ಅವರು ಪೇತ್ರನೊಡನೆ ಅಲ್ಲಿಂದ ಅಲ್ವಾ ಬ್ರದರ್? ಇಲ್ಲ ಇಲ್ಲ ಇಲ್ಲ, ಅದಲ್ಲ, ಈ ಕಡೆ ಈ ಕಡೆ ಲೆಫ್ಟ್ ಸೈಡ್. ಈಗ ನೀವು ರೈಟ್ ಸೈಡ್ ಲೆಫ್ಟ್ ಸೈಡ್ ಮುಗಿಸಿದ್ರಿ, ಸಾರಿ ರೈಟ್ ಸೈಡ್ ಮುಗಿಸಿದ್ರಿ, ಈಗ ಲೆಫ್ಟ್ ಸೈಡ್ ಸ್ಟಾರ್ಟ್ ಮಾಡ್ಬೇಕು. ಈಗ ಲೆಫ್ಟ್ ಸೈಡ್, ಅದೇ ಲೆಫ್ಟ್ ಸೈಡ್. ಓಕೆ, ತಂದೆಯೊಡನೆ ಮೇಲೆ ಇದೆ ನೋಡಿ, ಮೇಲೆ ರೈಟ್ ಅಲ್ಲಿ. ಆ ತಂದೆಯೊಡನೆ ಪೂರ್ಣವಾಗಿ ಅಲ್ಲಿ ಅದ ಬ್ರದರ್. ಹಲೋ ಬ್ರದರ್, ಸರಿ ಸಿಸ್ಟರ್, ಕೇಳಿಸ್ತಿದೆ? ಅದೇ ಸಿಸ್ಟರ್. ಆ ಸರ್, ತಂದೆಯೊಡನೆ ಪೂರ್ಣವಾಗಿ ಹೊಂದಾಣಿಕೆಯಲ್ಲಿರುವವನೆಂಬ ನಿಜ ಸ್ಥಿತಿಯನ್ನು ಗ್ರಹಿಸಿಕೊಂಡಿದ್ದನು. ಹೌದು ಸಿಸ್ಟರ್, ಹೌದು. ಆದುದರಿಂದ ಆತನು ತಂದೆಯ ಕರುಣೆಯನ್ನು ವಿತರಣೆ ಮಾಡಲು ಅನುಮತಿ ನೀಡಲಾಯಿತು. ಥ್ಯಾಂಕ್ ಯು ಪೇತ್ರ ಸಿಸ್ಟರ್. ಸಾಕ ಪ್ರಿಯ ಬ್ರದರ್? ಸಹೋದರ ಮತ್ತು ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮಗೆ ಸಂಪೂರ್ಣವಾದಂತ ರೀತಿಯಲ್ಲಿ ಒಂದು ಉತ್ಸಾಹ ಭರಿತವಾಗಿರುವಂತ ಸಹೋದರ ಸಹೋದರಿಗೆ ಒಂದು ಒಳ್ಳೆಯ ಪಾಠನ ಯೇಸು ಕ್ರಿಸ್ತ ದಯಪಾಲಿಸ್ತಾ ಇದ್ದಾರೆ. ನೋಡಿ, ಈ ಮೂರು ಜನರಲ್ಲಿ ಏನಿತ್ತು ಅಂತಂದ್ರೆ, ಯೇಸು ಕ್ರಿಸ್ತರು ನೋಡಿದ್ದು ಉತ್ಸಾಹ, ಹೇಳಿರೋ ಕೆಲಸನ ಬೇಗನೆ ಚಾಚು ತಪ್ಪದೆ ಮಾಡುವಂತ ಒಂದು ಒಳ್ಳೆ ಮನಸ್ಸು ಇವ್ರ ಮೂರು ಜನದಲ್ಲಿ ಇತ್ತು. ಯಾರ ಬಳಿ? ಪೇತ್ರ, ಯಾಕೋಬ, ಯೋಹಾನ್. ಇವ್ರ ಮೂರ್ ಹತ್ರ ಇರೋದ್ರಿಂದನೇ ಯೇಸು ಕ್ರಿಸ್ತರು ಈ 12 ಮಂದಿ ಶಿಷ್ಯಂದಿರಲ್ಲಿ ತುಂಬಾ ಯಾರನ್ನ ಪ್ರೀತಿಸ್ತಾ ಇದ್ರು ಅಂದ್ರೆ, ಈ ಮೂರ್ ಜನರನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಏನೇ ಒಂದು ಕೆಲಸ ಇದ್ರು ಕೂಡ ಫಸ್ಟ್ ಕ್ರೈಸ್ತು ಯೇಸು ಕ್ರಿಸ್ತರು ಯಾರನ್ನ ಕರಿತಾ ಇದ್ರು ಅಂತಂದ್ರೆ, ಈ ಮೂರ್ ಮಂದಿನೇ. ಈ ಮೂರ್ ಮಂದಿ ಮಾಡುವಂತ ಒಂದು ರಿಯಾಕ್ಷನ್ ಇನ್ನು ಬೇರೆ ಒಂದು ಶಿಷ್ಯಂದಿರಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಲ್ಬಿನೇ ಇತ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಇಲ್ಲಿ ಒಂದು ವಾಕ್ಯನು ಕೂಡ ಹೇಳ್ತಾರೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವೇನೆಲ್ಲ ನೀನು ಪೂರ್ಣ ಶಕ್ತಿಯಿಂದ ಮಾಡು. ಅಂದ್ರೆ ಏನ್ ಅರ್ಥ ಅಂತ ಅಂದ್ರೆ, ಆತ್ಮೀಯರೇ, ಬದುಕಿದ್ದಾಗ್ಲೇನೆ ನಮ್ಗೆ ಒಂದು ಸಮಯ ಅಂತ ದೇವರು ನಿಗದಿಪಡಿಸಿರುವಂತ ಈ ಒಂದು ಸಂದರ್ಭ ಸಮಯದಲ್ಲೇನೆ ನಮ್ಗೆ ಏನ್ ದೇವರು ಕೆಲಸನ ಕೊಡ್ತಾರೋ ಅದನ್ನ ನಾವು ಪೂರ್ಣ ಶ್ರದ್ಧೆಯಿಂದ, ಪೂರ್ಣ ಭಕ್ತಿಯಿಂದ, ನಮ್ಗೆ ನಮ್ಮ ಕೈ ಪೂರ್ತಿ ನಾವು ಆ ಒಂದು ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ಅನ್ಬಿಟ್ಟೆ ನಮ್ಗೆ ಒಂದು ಪ್ರೋತ್ಸಾಹಕರವಾದಂತ ಒಂದು ಬುದ್ಧಿ ಮಾತನ್ನ ಯೇಸು ಕ್ರಿಸ್ತರು ನಮ್ಗೆ ನಿಜ ಸ್ವರೂಪವಾಗಿ ನಮ್ಗೆ ಈ ಒಂದು ದೃಷ್ಟಾಂತದಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಇವರು ಎಷ್ಟು ಒಳ್ಳೆ ಒಂದು ಶಿಷ್ಯಂದಿರಾಗಿ ಇದ್ದಿದ್ದರಿಂದಾನೆ ಪೇತ್ರನ್ಗೆ ಒಂದು ಕಲ್ಲು ಬಂಡೆ ಕಲ್ಲು ಅನ್ನೋ ರೀತಿಯಲ್ಲಿ ಒಳ್ಳೆ ಹೆಸರನ್ನ ಅವರು ಸಂಪಾದಿಸ್ಕೊಂಡ್ರು. ಇದು ಬರೀ ಯೇಸು ಕ್ರಿಸ್ತರಿಗೊಬ್ಬರಿಗೆ ಮೆಚ್ಚುಗೆ ಅಲ್ಲ, ತಂದೆ ದೇವ್ರಿಗೂ ಕೂಡ ಇವರು ಮೆಚ್ಚುಗೆ ಆಗಿದ್ರು ಅಂತ ಅನ್ಬಿಟ್ಟು ಕೂಡ ನಾವು ಇದ್ರಲ್ಲಿ ತಿಳ್ಕೊಳ್ಳೋದಕ್ಕೆ ತುಂಬಾ ಸುಲಭವಾದಂತ ರೀತಿಯಲ್ಲಿ ಅರ್ಥ ಆಗುತ್ತೆ. ಈಗ ಇನ್ನೊಂದು ಚಿಕ್ಕ ಒಂದು ಪ್ಯಾರ, ಅದನ್ನ ನಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡ್ತಾರೆ. ಸರೋಜಾ ಸಿಸ್ಟರ್, ಅದು ಚಿಕ್ಕ ಪ್ಯಾರ ಕಂಟಿನ್ಯೂ ನೋಡಿ. ಪೇತ್ರನ ನಿಜವಾದ ಮನೋಭಾವವು ಆತನ ಹೇಳಿಕೆಗೆ ವ್ಯತಿರಿಕ್ತವಾಗಿದ್ದ ಸಂಭವವಿತ್ತು. ಸ್ವಾಮಿಯೇ, ನಾನು ಪಾಪದಿಂದ ತುಂಬಿದ ಮನುಷ್ಯನಾಗಿದ್ದರೂ ನಿನ್ನ ಬಳಿಯಲ್ಲಿದ್ದು ನಿನ್ನ ಸಂಪರ್ಕದಿಂದ ಆಶೀರ್ವಾದ ಪಡೆಯುವುದಕ್ಕೆ ಅನುಮತಿ ನೀಡು. ಇದು ಆತನ ಹೃದಯದ ಸರಿಯಾದ ಮನೋಭಾವವು ಮತ್ತು ನಿಜವಾದ ಪ್ರಾರ್ಥನೆಯೂ ಆಗಿತ್ತು. ಇದಕ್ಕೆ ಉತ್ತರವಾಗಿ ಯೇಸುವು ತಾನು ಆದುಕೊಂಡ 12 ಮಂದಿಯಲ್ಲಿ ಆತನನ್ನು ಒಬ್ಬನನ್ನಾಗಿ ಮಾಡಿಕೊಂಡನು. ನೋಡಿದ್ರ ಆತ್ಮೀಯರೇ, ನೋಡಿ ಈ ಒಂದು ಪೇತ್ರನ ಒಂದು ಮನಸ್ಥಿತಿ ಏನಾಗಿತ್ತು ಅಂತಂದ್ರೆ, ಖಂಡಿತವಾಗ್ಲೂ ನಾನು ಪಾಪಾತ್ಮನು, ನಾನು ಬಲಹೀನ್, ಆದ್ರೆ ನಾನು ಹೇಗೆ ಯೇಸು ಕ್ರಿಸ್ತರ ಸಂಗಡ ಇದ್ರೆ ಖಂಡಿತವಾಗ್ಲೂ ನಾನು ನನ್ನ ಒಂದು ಮನಸ್ಥಿತಿನ ಬದಲಾವಣೆ ಮಾಡೋದಕ್ಕೆ ಇವ್ರ ಕೈಲೇ ಸಾಧ್ಯ, ಅದಕ್ಕೋಸ್ಕರನೇ ತನ್ನನ್ನ ಸಂಪೂರ್ಣವಾಗಿ ಯೇಸು ಕ್ರಿಸ್ತರಿಗೆ ಒಪ್ಪಿಸ್ಕೊಟ್ಬಿಡ್ತಾರೆ. ಪ್ರಿಯರ ಸರೆಂಡರ್ ಆಗೋಗ್ತಾರೆ ಪೇತ್ರ. ಆದ್ರಿಂದನೇ ಅವರು ಎಂತ ಒಂದು ಶಿಷ್ಯನಾಗಿದ್ರು ಅಂದ್ರೆ, ಈ 12 ಮಂದಿ ಶಿಷ್ಯಂದಿರಲ್ಲಿ ಈತನೇ ಒಂದು ಒಂದು ರೀತಿಯಲ್ಲಿ ಇದ್ರು. ಅಂದ್ರೆ ಯಾವ ತರ ಅಂತಂದ್ರೆ, ದೇವರ ಒಂದು ಉದ್ದೇಶ ಸಂಪೂರ್ಣವಾದಂತ ಯೋಜನೆಗಳನ್ನ ಒಂದು ಬೇರೆ ಒಂದು ಆಂಗಲ್ ನಲ್ಲಿ ತಿಳ್ಕೊಂಡು ಅದ್ರ ಪ್ರಕಾರ ಈ ರೀತಿ ಇರಬಹುದು ಅಂತ ಹೇಳೋದಕ್ಕೆ ತುಂಬಾ ಸೂಕ್ತವಾದಂತ ಒಂದು ಮನಸ್ಥಿತಿನ ಪೇತ್ರ ಮಡಿಕೊಂಡಿದ್ರು. ಉದಾಹರಣೆ ನಾವು ನೋಡಬೇಕಾದ್ರೆ ಶಿಷ್ಯಂದಿರನು ಕೂಡ ನನ್ನನ್ನ ನೀವೆಲ್ಲ ಯಾರು ಏನು ಅನ್ಕೊಂಡಿದ್ದೀರಾ ಅಂತ ಕೇಳಿದಾಗ
ಎಲ್ರೂ ಒಂದೊಂದು ಸುಲಭವಾದಂತ ಉತ್ತರಗಳನ್ನ ಕೊಟ್ರು, ಆದ್ರೆ ಪೇತ್ರು ಮಾತ್ರ ನಿಜವಾದಂತ ಉತ್ತರ ಕೊಟ್ರು, ನೀವು ದೇವರ ಮಗನು, ದೇವರು ಕಳಿಸ್ಕೊಟ್ಟಂತ ಸುದೇವರ ಸ್ವರೂಪ ಅಂತ ಅನ್ಬಿಟ್ಟು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆ ಅಂತಂದ್ರೆ ಅಷ್ಟು ಆಳವಾಗಿ ಅಷ್ಟು ಪರಿಪೂರ್ಣವಾಗಿ ಪೇತ್ರು ಕ್ರಯೇಸು ಕ್ರಿಸ್ತನ್ನ ಅರ್ತ್ಕೊಂಡಿದ್ರು ಆತ್ಮೀಯರೇ. ಈಗ ನಾವು ನೆಕ್ಸ್ಟ್ ಒಂದು ಪ್ಯಾರಾನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರಾ ದಯವಿಟ್ಟು ಸುಜಾತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಈ ಕಥನವು ಅಲ್ಲಿಂದ ಓದ್ಬೇಕಲ್ವಾ? ಹೌದು ಸಿಸ್ಟರ್. ಈ ಕಥನವು ಕೂಡಲೇ ಕೊನೆಗೊಳ್ಳುತ್ತದೆ ಮತ್ತು ಪೇತ್ರ, ಆಂದ್ರೇಯ, ಯಾಕೋಬ ಮತ್ತು ಯೋಹಾನರು ಅದೇ ಗಳಿಗೆಯಲ್ಲಿಯೋ ಅಥವಾ ಮರುದಿನವೋ ಮೀನು ಹಿಡಿಯುವ ತಮ್ಮ ಉದ್ಯೋಗವನ್ನು ತ್ಯಜಿಸಿ, ಅಂದರೆ ತಮ್ಮ ದೋಣಿ ಮತ್ತು ಬಲೆಗಳನ್ನು ಬಿಟ್ಟು ನಮ್ಮ ಕರ್ತನಿಗೆ ವಿಶೇಷವಾದ ಜೊತೆಗಾರರಾಗಿ ಕಡೆಯಲ್ಲಿ ಅಪೋಸ್ತಲರಾಗಿ ಆತನ ಪ್ರತಿನಿಧಿಗಳಾದರೆಂಬುದನ್ನು ನಮಗೆ ಅದು ತಿಳಿಸುವುದಿಲ್ಲ. ನಾವು ಸೂಕ್ತವಾಗಿ ಊಹಿಸಬಹುದೆಂದರೆ ಮೀನು ಹಿಡಿಯುವುದರಲ್ಲಿ ಪಾಲುಗಾರಿಕೆಯು ತಮ್ಮ ಕುಟುಂಬದ ಕಸುಬಾಗಿರಲಾಗಿ ಪೇತ್ರನು ತನ್ನ ದೋಣಿ ಹಾಗೂ ಉಪಕರಣಗಳನ್ನು ತನ್ನ ಸಹೋದರರ ಅಥವಾ ಮಕ್ಕಳ ಅಥವಾ ಇತರ ಪಾಲುದಾರರ ಇಲ್ಲವೇ ಜೊತೆಗಾರರ ಕೈಗೆ ಒಪ್ಪಿಸಿರುವುದನೆಂಬುದು, ಮತ್ತು ಇದೇ ರೀತಿಯಲ್ಲಿ ಜಬೆದಾಯನ ಮಕ್ಕಳು ತಮ್ಮ ಉಪಕರಣಗಳನ್ನು ತಮ್ಮ ತಂದೆಯ ಕೈಗೋ ಇಲ್ಲವೇ ತಮ್ಮ ಉದ್ಯೋಗದಲ್ಲಿ ಹಿಂದೆ ಆಸಕ್ತರಾಗಿದ್ದವರ ಕೈಗೋ ಒಪ್ಪಿಸಿರುವರೆಂಬುದು. ಈ ಮನುಷ್ಯರು 2 ವರ್ಷಗಳ ತರುವಾಯ ನಮ್ಮ ಕರ್ತನ ಮರಣದ ನಂತರ ಮೀನು ಹಿಡಿಯುವ ಉದ್ಯೋಗಕ್ಕೆ ಹಿಂತಿರುಗಲು ಮಾಡಿದ್ದ ಸಲಹೆಯಲ್ಲಿ ಆಗಲೂ ಅವರಿಗೆ ದೋಣಿ, ಬಲೆ ಮತ್ತು ಅದನ್ನು ನಿಭಾಯಿಸುವುದರಲ್ಲಿ ಆಸಕ್ತಿ ಇತ್ತೆಂಬ ಅಂಶವು ನಿಜವಾಗಿಯೂ ಈ ಆಲೋಚನೆಯಲ್ಲಿನ ಸತ್ಯತೆಯನ್ನು ರುಜುವಾತುಪಡಿಸುತ್ತದೆ. ಕಡೆಯದಾಗಿ ತಿಳಿಸಲಾದ ಸಂದರ್ಭದಲ್ಲಿ ಯೇಸುವು ಮತ್ತೆ ಮೀನಿನ ಒಂದು ದೊಡ್ಡ ರಾಶಿಯನ್ನು ಒದಗಿಸಿಕೊಟ್ಟದ್ದರಲ್ಲಿ ಸೀಮೋನ್ ಪೇತ್ರನು ಈ ಅದ್ಭುತವನ್ನು ಮಾಡುವ ಸಾಮರ್ಥ್ಯವಿರುವುದು ಶಿಲುಬೆಗೆ ಹಾಕಲ್ಪಟ್ಟು ಎದ್ದು ಬಂದ ಕರ್ತನಿಗೆ ಹೊರತು ಬೇರೆ ಯಾರಿಗೂ ಇದು ಸಾಧ್ಯವಿಲ್ಲ ಎಂಬುದನ್ನು ಗುರುತಿಸುವುದರಲ್ಲಿ ಪುನಃ ಮೊದಲಿಗನಾಗಿದ್ದನು. ಆ ದಡದ ಮೇಲೆ ಇರುವವನು ಆತನೇ ಎಂಬುದನ್ನು ಆಗ ಅವನು ಗುರುತು ಹಿಡಿದಿದ್ದನು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ಸೋದರ ಮತ್ತು ಸೋದರಿಯರೇ, ನೋಡಿ ಈ ಒಂದು ವಿಚಾರ ನಾವು ತುಂಬಾ ತುಂಬಾ ಸುಂದರವಾಗಿ ನಮ್ಗೆ ತಿಳಿಸಿದರೆ ನೋಡಿ ನಾವು ಎಷ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಪೇತ್ರ ಮತ್ತೆ ಆಂದ್ರೇಯ ಮತ್ತೆ ಯಾಕೋಬರನ್ನ ಯೇಸು ಕ್ರಿಸ್ತರು ಶಿಷ್ಯಂದಿರನ್ನಾಗಿ ಆರಿಸ್ಕೊಳ್ಳಕ್ಕಿಂತ ಮುಂಚೆ, 1 ವರ್ಷದ ಮುಂಚೆನೆ ಅವ್ರಿಗೆ ಗೊತ್ತಿತ್ತು. ಅದು ಅಲ್ದಂತೆನೆ ಪ್ರಿಯರೇ, ಇವರು ಸ್ವಾಮಿ ಯಾವಾಗ ಇವ್ರನ್ನ ಶಿಷ್ಯಂದಿರನ್ನಾಗಿ ಕರೆದ್ರೋ ಆಗ್ಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ಮಾಡ್ತಿದ್ದಂತ ಒಂದು ಕೆಲಸ ಅಂದ್ರೆ ಏನು, ಬೇಸ್ತ್ರು ಮೀನ್ ಹಿಡಿತಿದ್ರು. ಆ ಮೀನ್ ಹಿಡಿಬೇಕಾದ್ರೆ ಅದಕ್ಕಿದ್ದಂತ ವಸ್ತು ಮತ್ತೆ ಉಪಕರಣಗಳು, ಟೂಲ್ಸ್ ಗಳೆಲ್ಲ ಇರುತ್ತಲ್ಲ, ಬೋಟ್ ಎಲ್ಲಾನು, ಅದನ್ನೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಹಂಗೆ ಬಿಟ್ಟು ಹಂಗೆ ಬಂದ್ಬಿಡ್ತಾರ ಅಂದ್ರೆ, ಇಲ್ಲ ಪ್ರಿಯ ಸೋದರ ಮತ್ತು ಸೋದರರೇ, ಆ ಒಂದು ಜವಾಬ್ದಾರಿನ ಬೇರೆಯವ್ರ ಕೈಗೆ ಕೊಟ್ಟಿ ನಾನು ತಗೊಳ್ಳಿ, ಇದು ನಂದ ಒಂದು, ನನ್ಗೆ ಇಷ್ಟು ದಿನ ದುಡಿಮೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಟ್ಟಂತ ಈ ವಸ್ತುಗಳನ್ನ ನೀವು ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಅವ್ರ ಕೈ ಕೊಟ್ಟಿ ಬಂದ್ರು. ಅದು ಅಲ್ಲದೆ ಆಂದ್ರಿಯನ ಮಕ್ಕಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಯೇಸು ಸ್ವಾಮಿ ಅವ್ರನ್ನು ಕೂಡ ಕರೆದಾಗ ಏನ್ ಮಾಡಿರ್ತಾರೆ ಅಂದ್ರೆ, ಅವ್ರ ಕೆಳಗಡೆ ಇದ್ದಂತ ಒಂದು ಕೆಲ್ಸದವ್ರು ಅಂದ್ರೆ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ, ಎಲ್ಲ ಕೆಲ್ಸನ ಕಲ್ತಿರುವಂತ ವ್ಯಕ್ತಿಗಳು, ಅವ್ರ ಕೈಗೆ ಆ ಒಂದು ದೋಣಿ ಬೆಲೆ ಎಲ್ಲಾನು ಕೊಟ್ಬಿಟ್ಟು ಅವರು ಸ್ವಾಮಿ ಹಿಂದ್ಗಡೆನೆ ಬರ್ತಾರೆ. ಬಂದು ಎಷ್ಟು ವರ್ಷಗಳು ಅಂದ್ರೆ ಸತತ